हेलो एव्रीवन, वेलकम बैक टू माय चैनल। इवतीन वीडियो दली ना निम्गे मूरु सूपर यूज़फुल हैंड्रॉइड ऐप्स बगे तिळिस्कोड्तीनी। ये ऐप ना यूज़ माडोद्रिंदा निम्म फोन अल्लिरुवंता पर्सनल डीटेल्स आगली ऐप्स आगली फोटोस वीडियोस इदन्नेल्ल प्रोटेक्ट माडि इट्कोबहुदु। ई ऐप ना हेगे यूज़ माडोदु, याव तर यूज़ माडोदु अन्नोदन्न ई वीडियो दली निम्गे डीटेल आगि तिळिस्कोड्तीनी। नीवु इन्नू नन्न चानल ना सब्सक्राइब माडिल्ल अंद्रे प्लीज़ सब्सक्राइब माडि, बेल ऐकान प्रेस माडि। बन्नि इवाग वीडियो स्टार्ट माडोण। मोदलने ऐप यावुदंद्रे मैक्रो ड्रॉइड डिवाइस ऑटोमेशन अंत। ई ऐप ना याक यूज़ माड्तारे अंद्रे इवाग निम्म फ्रेंड्स आगली फैमिली मेंबर्स आगली यारादरू निम्म फोन ना केळ्तारे, कोडु ओंदेरडु निमिष नानु नोड्कोड्तीनि अंत, आवाग अवरु निम्म फोन पर्सनल चैट्स आगली व्हाट्सएप फेसबुक मेसेंजर चैट्स आगली इला फोटोस आगली नोड़ो साध्यते इदे। सो आवागा ऐनू योचने ऐनू भय पड़दे ईजी निम्म फोन कोडबहुदु। अदु हेगे अंद्रे ई आप ना यूज माड़िद्रे आवाग अवरु निम्म यावदे वीडियोस आगली यावदे निम्म फोटोस आगली आप्स आगली ओपन माडुवागा ಅಲ್ಲಿ ಎರರ್ ಮೆಸೇಜ್ ಅಂತ ಬರುತ್ತೆ। ಸೊ ಹಾಗಾಗಿ ನಿಮ್ಮ ಏನು ಪರ್ಸನಲ್ ಡೀಟೇಲ್ಸ್ ಇದೆ ಅದನ್ನ ನೀವು ಸೇಫ್ ಆಗಿ ನೀವು ಪ್ರೊಟೆಕ್ಟ್ ಮಾಡಿ ಇಟ್ಕೊಂಬೋದು। ಇವಾಗ ಆಪ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ಇವಾಗ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ। ಮೊದಲಿಗೆ ಪ್ಲೇ ಸ್ಟೋರ್ಗೆ ಹೋಗಿ, ಅಲ್ಲಿ ಸರ್ಚಲ್ಲಿ ಮ್ಯಾಕ್ರೋ ಡ್ರೈವ್ ಡಿವೈಸ್ ಆಟೋಮೇಷನ್ ಅನ್ನೋದನ್ನ ಟೈಪ್ ಮಾಡಿ ನೋಡಿ। ಇದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ। ಇಲ್ಲಿ ಇವಾಗ ಟೆಂಪ್ಲೇಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚಲ್ಲಿ ಎರರ್ ಮೆಸೇಜ್ ಅಂತ ಟೈಪ್ ಮಾಡಿ, ಟೈಪ್ ಮಾಡಿ ಸರ್ಚ್ ಕೊಡಿ। ಇಲ್ಲಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ। ಇದು ಇವಾಗ ಆಕ್ಸೆಸಿಬಿಲಿಟಿ ರಿಕ್ವೈರ್ಡ್ ಕೇಳ್ತಾ ಇದೆ, ಓಕೆ ಕೊಡಿ। ಇಲ್ಲಿ ಇವಾಗ ನಿಮ್ಮ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಮ್ಯಾಕ್ರೋ ಡ್ರೈಡ್ ಇದೆಯಲ್ಲ ಅದು ಆಫಲ್ ಇದೆ, ಅದನ್ನು ಆನ್ ಮಾಡ್ಕೊಳ್ಳಿ, ಮಾಡ್ಕೊಂಡು ಓಕೆ ಕೊಡಿ। ನೆಕ್ಸ್ಟು ಇಲ್ಲಿ ಮ್ಯಾಕ್ರೋ ಡ್ರಾಯ್ಡ್ ಯು ಐ ಇಂಟರಾಕ್ಷನ್ ಇದೆಯಲ್ಲ ಅದನ್ನು ಆಫಲ್ಲಿರುತ್ತೆ, ಆನ್ ಮಾಡ್ಕೋಬೇಕು, ಮಾಡ್ಕೊಂಡು ಬ್ಯಾಕ್ ಬನ್ನಿ। ಇವಾಗ ಇಲ್ಲಿ ಮ್ಯಾಕ್ರೋಸ್ಗೆ ಹೋಗಿ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟ್ರಿಗರ್ಸ್ ಇದೆಯಲ್ಲ ಅಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲಿಕೇಶನ್ ಲಾಂಚಡ್ ಆರ್ ಕ್ಲೋಸ್ಡ್ ಅದನ್ನು ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲಿಕೇಶನ್ ಲಾಂಚಡನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡಿ। ಇದರಲ್ಲಿ ಸೆಲೆಕ್ಟ್ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡಿ। ಇವಾಗ ನೋಡಿ ನಿಮ್ಮ ಮೊಬೈಲಲ್ಲಿರೋ ಆ್ಯಪ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ। ಇವಾಗ ನೀವು ಯಾವ ಆ್ಯಪ್ನ ನೀವು ಸೀಕ್ರೆಟಾಗಿ ಲಾಕ್ ಮಾಡಿ ಇಟ್ಕೊಬೇಕು ಅಂದ್ಕೊಂಡಿರ್ತೀರ ಆ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ। ನಾನು ಇವಾಗ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊತೀನಿ, ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ। ಈಗ ಜಸ್ಟ್ ಬ್ಯಾಕ್ ಬನ್ನಿ, ಇವಾಗ ನಿಮ್ಮ ವಾಟ್ಸಪ್ನ ಓಪನ್ ಮಾಡಿ ನೋಡಿ, ಇಲ್ಲಿ ಯು ಆರ್ ನಾಟ್ ಅಲೌಡ್ ಅಂತ ಬರ್ತಾಯಿದೆ, ಇದು ಇವಾಗ ಕ್ರ್ಯಾಶ್ ಥರ ಆಗಿಬಿಡ್ತು, ಆವಾಗ ಅವ್ರಿಗೆ ನಿಮ್ಮ ಇದು ಆ್ಯಪ್ನ ಓಪನ್ ಮಾಡೋಕ್ಕಾಗೋದಿಲ್ಲ। ಎರಡನೇ ಆ್ಯಪ್ ಮಲ್ಟಿ ವ್ಯೂ ಬ್ರೌಸರ್। ಈ ಆ್ಯಪ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಇವಾಗ ನೀವು ನಿಮ್ಮ ಫೋನಲ್ಲಿ ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರಾ, ಆವಾಗ ನಿಮಗೆ ಮೆಸೆಂಜರಿಂದ ಒಂದು ಮೆಸೇಜ್ ಬಂತು ಅದನ್ನು ನೋಡಬೇಕು ಅನಿಸುತ್ತೆ, ಆಮೇಲೆ ಯೂಟ್ಯೂಬ್ದು ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಬಂತು ಅದನ್ನು ನೋಡಬೇಕು ಅನಿಸುತ್ತೆ, ಆವಾಗ ನೀವು ತಿರ್ಗಾ ಸಿಂಗಲ್ ಸಿಂಗಲ್ ಆ್ಯಪ್ನ ಓಪನ್ ಮಾಡಿ ನೋಡೋದಕ್ಕಿಂತ ಈ ಆ್ಯಪ್ನ ಯೂಸ್ ಮಾಡೋದ್ರಿಂದ ನೀವು ಒಂದೇ ಸ್ಕ್ರೀನಲ್ಲಿ ನಾಲ್ಕು ಆ್ಯಪ್ಸ್ಗಳನ್ನ ಒಂದೇ ಟೈಮಲ್ಲಿ ನೋಡ್ಬೋದು। ಅದು ಯಾವ ಥರ ನೋಡೋದು ಅಂತ ನಾನಿವಾಗ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ। ಪ್ಲೇಸ್ಟೋರ್ಗೆ ಹೋಗಿ, ಅಲ್ಲಿ ಸರ್ಚಲ್ಲಿ ಮಲ್ಟಿ ವ್ಯೂ ಬ್ರೌಸರ್ ಅಂತ ಕೊಡಿ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ। ನೋಡಿ ಇಲ್ಲಿ ಫೋರ್ ಸ್ಕ್ರೀನ್ ಕಾಣಿಸ್ತಾ ಇದೆ, ಇಲ್ಲಿ ಇವಾಗ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ಗೂಗಲೆಲ್ಲ ನೀವು ಒಂದೇ ಸ್ಕ್ರೀನಲ್ಲಿ ನಾಲ್ಕು ಆ್ಯಪ್ಸ್ನ ಒಂದೇ ಸರಿ ಯೂಸ್ ಮಾಡ್ಬೋದು। ಕೊನೆಯದಾಗಿ ಮೂರನೇ ಆ್ಯಪ್ ಯಾವುದಂದ್ರೆ ಕ್ಯಾಲ್ಕುಲೇಟರ್ ಲಾಕ್ ಗ್ಯಾಲರಿ ವಾಲ್ಟ್ ಅಂತ। ಈ ಆ್ಯಪ್ನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಕೂಡ ನಿಮ್ಮ ಪರ್ಸ್ನಲ್ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಮತ್ತು ನಿಮ್ಮ ಯಾವುದಾದ್ರೂ ಪರ್ಸ್ನಲ್ ಫೈಲ್ಸ್ ಆಗಲಿ, ಈಗ ಆಫೀಸ್ದು ಕಾನ್ಫಿಡೆನ್ಷಿಯಲ್ ಫೈಲ್ಸ್ ಆಗಲಿ ಯಾವುದೇ ಆಗಲಿ ನೀವು ಈ ಆ್ಯಪ್ನಲ್ಲಿ ನೀವು ಹೈಡ್ ಮಾಡಿ ಇಟ್ಕೊಬೋದು। ಇದು ನೋಡೋದಕ್ಕೆ ಜಸ್ಟ್ ಒಂದು ಕ್ಯಾಲ್ಕುಲೇಟರ್ ಥರ ಕಾಣಿಸ್ತಾ ಇರುತ್ತೆ, ಬಟ್ ಅದು ಕ್ಯಾಲ್ಕುಲೇಟರ್ ಆಗಿರಲ್ಲ। ಅದಕ್ಕೆ ನೀವು ಒಂದು ಪರ್ಸ್ನಲ್ ನಿಮ್ಮದು ಪಾಸ್ವರ್ಡ್ನ ನೀವು ಸೆಟ್ ಮಾಡಿ ಇಟ್ಕೊಂಡ್ರೆ, ಆ ಪಾಸ್ವರ್ಡ್ನ ನೀವು ಟೈಪ್ ಮಾಡಿ ನೀವು ಓಪನ್ ಮಾಡಿದ ತಕ್ಷಣ ನೀವು ಹೈಡ್ ಮಾಡಿಟ್ಟಿರುವಂತಹ ಫೋಟೋಸ್, ವೀಡಿಯೋಸ್, ಫೈಲ್ಸ್ ಎಲ್ಲಾನು ಅಲ್ಲಿ ಡಿಸ್ಪ್ಲೇ ಆಗುತ್ತೆ। ಸೊ ಹಾಗಾಗಿ ಈ ಆ್ಯಪ್ನ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಇದರಿಂದ ಯಾರಿಗೂ ಗೊತ್ತಾಗಲ್ಲ ಈ ಥರ ಒಂದು ಆ್ಯಪ್ ಒಳಗಡೆ ಈ ಥರ ಒಂದು ಸೀಕ್ರೆಟ್ನ ನಾವು ಹೈಡ್ ಮಾಡಿಡ್ಬೋದು ಅನ್ನೋದನ್ನ ಯಾರಿಗೂ ಗೊತ್ತಾಗೋದಿಲ್ಲ। ಸೊ ಈ ಆ್ಯಪ್ನ ಹೇಗೆ ಯೂಸ್ ಮಾಡೋದನ್ನು ತೋರಿಸ್ಕೊತೀನಿ, ಬನ್ನಿ ನೋಡ। ಪ್ಲೇಸ್ಟೋರ್ಗೆ ಹೋಗಿ, ಅಲ್ಲಿ ಸರ್ಚಲ್ಲಿ ಕ್ಯಾಲ್ಕುಲೇಟರ್ ಲಾಕ್ ಗ್ಯಾಲರಿ ವಾಲ್ಟ್ ಅಂತ ಟೈಪ್ ಮಾಡಿ,
ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಪನ್ ಕೊಡಿ, ಇಲ್ಲಿ ಅಗ್ರಿ ಕೊಡಿ. ಇಲ್ಲಿ ಇವಾಗ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಯಾವಾಗ ಜಸ್ಟ್ 1 2 3 4 ಅಂತ ಸೆಟ್ ಮಾಡಿಕೊಂಡು ಈಕ್ವಲ್ ಬಟನ್ ಪ್ರೆಸ್ ಮಾಡಿ, ತಿರ್ಗಾ ಅದನ್ನ ಕನ್ಫರ್ಮೇಷನ್ ಮಾಡಿ ಪಾಸ್ವರ್ಡ್. ನೋಡಿ, ಸೆಟ್ ಸೆಕ್ಯೂರಿಟಿ ಕ್ವೆಶ್ಚನ್ಸ್ ಅಂತ ಇದೆ, ಅದನ್ನು ಸೆಟ್ ಮಾಡಿ. ಬೇರೆಯವ್ರಿಗೆ ಬೋರ್ನ್ ಅಂತ ಕೇಳ್ತಾ ಇದೆ. ಈಗ ಆ ಪ್ಲೇಸ್ದ ನೇಮ್ ಹಾಕ್ಬಿಟ್ಟು ಕನ್ಫರ್ಮ್ ಕೊಡ್ತೀನಿ. ನೋಡಿ, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಇವಾಗ ನಿಮ್ಮ ಸೀಕ್ರೆಟ್ ಫೋಟೋಸ್ ಯಾವುದಾದ್ರೂ ನೀವು ಲಾಕ್ ಮಾಡಿಡಬೇಕು ಅಂದರೆ ನೀವು ಇಲ್ಲಿ ಲಾಕ್ ಮಾಡಿಡ್ಬೋದು. ಇಲ್ಲಿ ಫೋಟೋಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋಸ್ಗೆ ಹೋಗಿ. ಇಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಹೈಡ್ ಮಾಡಿಟ್ಕೊಬೋದು. ನೋಡಿ, ಇವಾಗ ನೀವು ಹೈಡ್ ಮಾಡಿರೋ ಫೋಟೋ ಇಲ್ಲಿರುತ್ತೆ, ನಿಮ್ಮ ಗ್ಯಾಲ್ರಿಲಿ ಇದು ಅನ್ಹೈಡ್ ಆಗಿರುತ್ತೆ. ಜಸ್ಟ್ ಬ್ಯಾಕ್ ಹೋಗಿ ನೀವು ಅನ್ಹೈಡ್ ಮಾಡಿರೋ ಫೋಟೋಸ್ನ ತಿರ್ಗಾ ನೋಡಬೇಕಂದ್ರೆ ಸೇಮ್ ಕ್ಯಾಲ್ಕುಲೇಟರ್ ಆ್ಯಪ್ಗೆ ಹೋಗಿ. ಅಲ್ಲಿ ನೀವೇನು ಪಾಸ್ವರ್ಡ್ ಕೊಟ್ಟಿರ್ತೀರ ಆ ಪಾಸ್ವರ್ಡ್ ಹಾಕಿ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಫೋಟೋಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಹೈಡ್ ಮಾಡಿರೋಂಥ ಫೋಟೋಸ್ ಇಲ್ಲಿರುತ್ತೆ. ಈ ಆ್ಯಪಲ್ಲಿ ಬರೀ ಫೋಟೋಸ್ ಮಾತ್ರ ಅಲ್ಲ, ವೀಡಿಯೋಸು ಹೈಡ್ ಮಾಡ್ಬೋದು, ಆಮೇಲೆ ಆ್ಯಪ್ಸು ಹೈಡ್ ಮಾಡ್ಬೋದು, ಆಮೇಲೆ ನಿಮ್ಮದೇನಾದರೂ ಸೀಕ್ರೆಟ್ ಫೈಲ್ಸ್ ಇದ್ದರೆ ಅದನ್ನು ಹೈಡ್ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ.